ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ ಕೇಸರಿ ವೇದಾಂತಾಚಾರ್ಯ ಮೇ ಸನ್ನಿಧತ್ತಾಂ ಸದಾ ಹೃದಿ ದಯಾಶತಕದ ಸ್ತೋತ್ರದ ಅರ್ಥಾನುಸಂಧಾನವನ್ನು ಆರಂಭಿಸಿದ್ದೇವೆ ಮೊದಲು ಸಂಗ್ರಹವಾಗಿ ಒಂದು ಪೀಠಿಕೆಯನ್ನು ನೋಡಿದ್ವಿ ಈಗ ಮೊದಲ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ ಪ್ರಪದ್ಯಂ ಗಿರಿಂಬ್ರಾಯ ಶ್ರೀನಿವಾಸಾನುಕಂಪಯ ಇಕ್ಷುಸಾರಸ್ರವಂತೆ ಎನ್ಮೂರ್ತಿಯ ಶರ್ಕರಾಯಿತಂ ಪ್ರಪದ್ಯೇತಂ ಗಿರಿಂಬ್ರಾಯ ಶ್ರೀನಿವಾಸಾನುಕಂಪಯ ಇಕ್ಷುಸಾರಸ್ರವಂತೆ ಎನ್ಮೂರ್ತಿಯ ಶರ್ಕರಾಯಿತಂ ಸ್ವಾಮಿ ದೇಶಿತನ್ ಮೊದಲ ಶ್ಲೋಕದಲ್ಲಿ ಈ ಸ್ತೋತ್ರದ ಪ್ರಧಾನವಾದ ವಿಷಯ ಏನು ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ ಮೊದಲ ಶಬ್ದದಲ್ಲೇ ಅದು ಪ್ರಪದ್ಯೇ ಅಂತ ಹೇಳಿಬಿಟ್ಟು ಸ್ತೋತ್ರ ಪ್ರಪತಿ ಪ್ರಧಾನವಾದ ಸ್ತೋತ್ರ ಆದ್ದರಿಂದಲೇ ಪ್ರಪದ್ಯೇ ಅಂತ ಆರಂಭಿಸ್ತಾ ಇದ್ದಾರೆ ಆ ಪ್ರಪತ್ತಿ ಯಾರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ವೆಂಕಟಾದ್ರಿಯಲ್ಲಿ ಪ್ರಪತ್ತಿ ಮಾಡ್ತಾ ಇದ್ದಾರೆ ತಮ್ಗಿರಿಂ ಪ್ರಪದ್ಯೆ ತಮ್ಗಿರಿಂ ಪ್ರಪದ್ಯೆ ತಮ್ ಗಿರಿಂ ಗಿರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಪದ್ಯೆ ತಮ್ಗಿರಿಂ ಪ್ರಾಯ ಶ್ರೀನಿವಾಸ ಇಕ್ಷುಸಾರ ಇಕ್ಷುಸಾರ ಸ್ರವಂತಿಯೇವಾನ್ಮೂರ್ತಿಯ ಶರ್ಕರಾಯಿತಂ ಭಗವಂತನ ದಯೆಯೇ ಕಬ್ಬಿನ ರಸವು ಹರಿದು ಕಲ್ಲು ಸಕ್ಕರೆಯಾಗಿ ನಿಂತಿರುವ ಹಾಗೆ ಇದೆ ಅಂತ ಹೇಳಿ ಅದು ದಯೆಯೇ ಮೂರ್ತಿವೆತ್ತಂತೆ ಇರೋದ್ರಿಂದ ಆ ವೆಂಕಟಾದ್ರಿಯಲ್ಲಿ ಪ್ರಪತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಇಕ್ಷುಸಾರದಿಂದ ಇಕ್ಷುಸಾರವು ಘನವಾಗಿ ಕಲ್ಲು ಸಕ್ಕರೆಯಾಗಿ ನಿಂತಿದೆ ಇಕ್ಷು ಅಂದರೆ ಕಬ್ಬು ಅದರ ರಸವೇ ಘನೀಭೂತವಾಗಿದೆ ಈ ವೆಂಕಟಾತ್ರಿಯ ರೂಪದಲ್ಲಿ ಬೆಟ್ಟಕ್ಕೆ ಹೇಗೆ ಪ್ರಪತ್ತಿ ಮಾಡುವುದು ಅದಕ್ಕೆ ಯಾಕೆ ಮಾಡಬೇಕು ಅಂದರೆ ಶ್ರೀನಿವಾಸನ ದಯೆಯೇ ಮೂರ್ತಿವೆತ್ತಂತೆ ಇದೆ ಎನ್ ಮೂರ್ತಿಯಾ ಶಕ್ಕರ ಆಯಿತು ಪ್ರಪತ್ತಿ ಅಂತ ಹೇಳಿದ್ರೆ ಆ ಭಗವಂತನ ದಯೆಯನ್ನು ಜಾಗೃತಗೊಳಿಸೋದು ಆದ್ದರಿಂದ ಇಲ್ಲಿ ದಯಾದೇವಿಗೆ ಮಾಡುವ ಶರಣಾಗತಿ ದಯಾದೇವಿಯ ಪುರುಷಕಾರದಿಂದ ತಾನೇ ನಾವು ಶ್ರೀನಿವಾಸನನ್ನು ಸಮೀಪಿಸಬಹುದು ಆದ್ದರಿಂದ ಈಗ ಈ ವೆಂಕಟಾದ್ರಿಯೇ ನಮಗೆ ಇಲ್ಲಿ ಪುರುಷಕಾರವಾಗಿದೆ ಪ್ರತ್ಯಕ್ಷವಾಗಿ ವೆಂಕಟಾದ್ರಿ ಅಂದರೆ ವೇಂ ಕಟಯತಿ ಅಂತ ಅರ್ಥ ಪಾಪಗಳನ್ನೆಲ್ಲ ನಾಶ ಮಾಡೋದು ಈ ಗಿರಿಯೇ ನಮ್ಮ ಪಾಪಗಳನ್ನೆಲ್ಲ ನಾಶಪಡಿಸುತ್ತೆ ವೆಂಕಟಾದ್ರಿ ಆ ಪಾಪಗಳನ್ನೆಲ್ಲ ನಾಶಪಡಿಸಲು ನಾವು ಮಾಡುವ ಉಪಾಯ ಯಾವುದು ಅಂದರೆ ಪ್ರಪತಿ ಆದ್ದರಿಂದ ಈ ವೆಂಕಟಾದ್ರಿಗೆ ಪ್ರಪತಿ ಮಾಡ್ತಾ ಇದ್ದೀವಿ ದಯಾದೇವಿಯೇ ತಾನು ಅತ್ಯಂತ ಕೃಪೆಯಿಂದ ಈ ಕಿರಿಯ ರೂಪನ್ನ ರೂಪವನ್ನು ತಳೆದು ನಿಂತಿರೋ ಹಾಗಿದೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ ಆ ಶ್ರೀನಿವಾಸನು ದಯಾದೇವಿಯ ಆಧಾರದಲ್ಲೇ ಇದ್ದಾನೆ ಅಂತ ತೋರಿಸೋಕ್ಕೆ ದಯಾದೇವಿಯ ಸ್ತೋತ್ರ ಇದು ಅವನು ಆ ಬೆಟ್ಟದ ಮೇಲೆಯೇ ವಿಜಯ ಮಾಡಿಸಿದ್ದಾನೆ ಅದರ ಆಧಾರದಲ್ಲಿ ತಾನೆ ಅವನು ನಿಂತಿರೋದು ಅವನು ಪರಮಪದದಿಂದ ಇಲ್ಲಿ ಬಂದ ಉಭಯ ಲೋಕದವರಿಗೂ ವಿಭಯ ವಿಭೂತಿಗಳಿಗೂ ತಾನೇ ನಿರ್ವಾಹಕ ಅಂತ ತೋರಿಸ್ತಾ ಇದ್ದಾನೆ ಮೇಲೆ ನಿಂತುಕೊಂಡು ಶ್ರುತಿ ಹೇಳಿತು ಚಕ್ಷುರು ದೇವಾನಾ ನಾಂ ಚಕ್ಷು ನಿರ್ವಾಹಕ ಅಂತ ಕಣ್ಣಾವಾನ್ ಮಿಣ್ಣೂರ್ಕುಮ್ ಮಣ್ಣೋರ್ಕುಮ್ ಅಂತ ನಮ್ಮಾಳ್ವಾರ್ ಹೇಳಿದ್ರು ಹಾಗೆ ಉಭಯ ವಿಭೂತಿ ನಿರ್ವಾಹಕ ಅಂತ ಹೇಳಿ ಅಲ್ಲಿ ವೆಂಕಟಾತ್ರಿಯ ಮೇಲೆ ನಿಂತು ತೋರಿಸ್ತಾ ಇದ್ದಾನೆ ಅವನ ತಿರುವಡಿಗಳನ್ನು ನಾವು ಆಶ್ರಯಿಸಬೇಕಾದರೆ ಈ ವೆಂಕಟಾದ್ರಿಯ ಮೂಲಕವೇ ಹೋಗಿ ಸೇರಬೇಕು ಅದುವೇ ನಮಗೆ ಉಪಾಯ ಅದು ತಾನೇ ನಮ್ಮನ್ನು ಮೇಲೆ ಕರೆದುಕೊಂಡು ಹೋಗೋದು ಆದ್ದರಿಂದ ಅದಕ್ಕೆ ಮೊದಲು ಪ್ರಪತಿ ಲೋಕದಲ್ಲಿ ಬೆಟ್ಟವೆಲ್ಲ ಕಠಿಣವಾದ ಕಲ್ಲಿನಿಂದ ತಾನೇ ಆದದ್ದು ದಯಾದೇವಿಯನ್ನು ಈ ಗಿರಿಯ ರೂಪ ಅಂತ ಹೇಗೆ ಹೇಳುವುದು ದಯಾ ಅಂತ ಅನ್ನೋದು ಅಷ್ಟು ಒಂದು ಉತ್ತಮವಾದ ಗುಣವಾಯಿತಲ್ಲ ಕಠಿಣವಾದ ಕಲ್ಲಿನಿಂದ ಮಾಡಿದ ಮಾಡಲ್ಪಟ್ಟ ಒಂದು ಬೆಟ್ಟಕ್ಕೆ ಹೇಗೆ ಹೇಳೋಕ್ಕೆ ಸಾಧ್ಯ ಅಂದರೆ ಈ ಗಿರಿ ಸಾಮಾನ್ಯವಾದದಲ್ಲ ಇದು ಮಧುರವಾದ ಕಬ್ಬಿನ ರಸವೇ ಘನೀಭೂತವಾಗಿ ಕಲ್ಲು ಸಕ್ಕರೆಯಾಗಿ ಇರೋದು ಇದು ಅಂತ ಹೇಳಿದ್ರು ಎನ್ಮೂರ್ತಿಯ ಶರ್ಕರಾಯಿತಂ ಇಕ್ಷುಸಾರಸ್ರವಂತಿಯೇವ ಎನ್ಮೂರ್ತಿಯ ಶರ್ಕರಾಯಿತಂ ಅಂತ ಹೇಳಿ ಭಗವಂತನನ್ನು ಶ್ರುತಿ ವಿಜ್ಞಾನಘನ ಏವ ರಸಘನ ಏವ ಆನಂದ ಘನ ಹೀಗೆಲ್ಲ ಹೇಳಿದೆ ಸ್ತೋತ್ರ ಮಾಡುತ್ತೆ ಹಾಗೆಯೇ ಅವನ ದಯಾದೇವಿಯೂ ಸಹ ಇಲ್ಲಿ ಮಧುರವೂ ಹೃದಯವೂ ಆದ ಇಕ್ಷುಸಾರವೇ ಘನೀಭೂತವಾದಂತೆ ಕಲ್ಲು ಸಕ್ಕರೆಯಾಗಿ ಇರುವ ಹಾಗೆ ತೋರ್ತಾ ಇದ್ದಾಳೆ ಅವನಿಗೆ ಅನುಗುಣವಾದ ಅವತಾರವನ್ನು ಅವಳು ಅವನು ಮಹಿಷಿ ಮಹಿಷಿ ಮಾಡ್ತಾಳೆ ರಾಘವತ್ವೇ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅಂತ ಹೇಳಿದ ಹಾಗೆ ಹಾಗೆ ಆನಂದ ಘನನಾದ ಭಗವಂತನಂತೆ ಇಲ್ಲಿ ಇಕ್ಷುಸಾರ ಘನವಾಗಿ ನಮ್ಮನ್ನು ರಕ್ಷಿಸಲು ಅವತಾರ ಮಾಡಿದಾಳೋ ಅನ್ನೋ ಹಾಗಿದೆ ಗುಣಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲವಲ್ಲ ಆದರೆ ಇಲ್ಲಿ ನಮಗೆ ಬೆಟ್ಟದ ರೂಪದಲ್ಲಿ ಪ್ರತ್ಯಕ್ಷವಾಗಿ ನಮಗೆ ತೋರಿಸ್ತಾ ಇದ್ದಾಳು ಅನ್ನೋ ಹಾಗಿದೆ ಆ ಇಕ್ಷುಸಾರವನ್ನು ಅದರ ರಸವನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ಘನವನ್ನಾಗಿ ಮಾಡಬೇಕು ಆಗ ಅದು ಕಲ್ಲು ಸಕ್ಕರೆ ಆಗುವವರಿಗೆ ಅದು ಆಗಿದ್ರೆ ಉಪಯೋಗವಾಗುತ್ತೆ ನಮಗೆ ಅದು ರಸವಾಗಿಯೇ ಇರುವಾಗ ನಮಗೆ ಬಿಸಿಯಾಗಿರುತ್ತೆ ಉಪಯೋಗವಾಗಲ್ಲ ಆರಿದ ಮೇಲೆ ಕಲ್ಲು ಸಕ್ಕರೆ ಆದಾಗ ಉಪಯುಕ್ತವಾಗುತ್ತೆ ಆದ್ದರಿಂದ ಈ ವೆಂಕಟಾದ್ರಿ ಹಾಗೆ ಆರಿ ಕಲ್ಲು ಸಕ್ಕರೆ ಆಗಿ ನಿಂತಿರೋದರಿಂದ ಉಪಾದೇಯವಾದುದು ಅಂತ ಗೊತ್ತಾಗುತ್ತೆ ಅವನ ಆ ವೆಂಕಟಾದ್ರಿಯು ಬೃಹತ್ತಾದದ್ದು ಭಗವಂತನ ಗುಣಗಳು ಬೃಹತ್ತಾದದು ಅಂತ ಶು ಶ್ರುತಿ ಹೇಳುತ್ತೆ ಬ್ರಹ್ಮಶಬ್ದದ ಅರ್ಥವೇ ಹಾಗೆ ಬ್ರಹ್ಮ ಅಂದರೆ ಸ್ವರೂಪತಃ ಗುಣತಶ್ಚ ಬೃಹತ್ ಸ್ವರೂಪದಲ್ಲಿಯೂ ಯಾವುದು ಬೃಹತ್ ಗುಣಗಳಲ್ಲಿಯೂ ಬೃಹತ್ತಾದದು ಎಲ್ಲ ಕಲ್ಯಾಣ ಗುಣಗಳು ಬೃಹತ್ತಾದವು ಆದರೆ ನಮಗೆ ಈಗ ಅತ್ಯಂತ ಉಪಯುಕ್ತವಾದ ಗುಣ ದಯಾ ದಯಾ ಗುಣವೇ ಆದ್ದರಿಂದ ಬೃಹತ್ತಾದ ಬ್ರಹ್ಮನಿಂದ ಪ್ರವಹಿಸುವಂತಹ ಅವನ ಸಾರಭೂತವಾದ ಗುಣ ದಯೆ ಅದು ಅಪರಿಮಿತವಾದದ್ದು ಆ ದಯಾ ದೇವಿಯೇ ಹಾಗೆ ಬರ್ತಾ ಇದ್ದಾಳೆ ಆ ದಯಾದೇವಿಯೇ ಹೀಗೆ ಬೃಹತ್ತಾದ ಪರ್ವತಾಕಾರವಾಗಿ ನಿಂತು ನಮ್ಮನ್ನೆಲ್ಲ ಇಲ್ಲಿ ರಕ್ಷಿಸ್ತಾ ಇದ್ದಾಳೆ ಆದ್ದರಿಂದ ಅವಳಿಗೆ ಮೊದಲು ಪ್ರಪತ್ತಿ ಮಾಡಬೇಕು ಅನ್ನುವ ಭಾವ ಆ ಇಕ್ಷು ಯಾರು ಅಂದ್ರೆ ಇಕ್ಷು ರಸ ಇಕ್ಷು ಶ್ರೀನಿವಾಸನೇ ಕಬ್ಬು ಅವನ ರಸವೇ ದಯಾಗುಣ ಅದುವೇ ಇಲ್ಲಿ ಮೂರ್ತಿ ಬೆತ್ತಂದಿದೆ ಅವನು ಸಹ ಈ ಗಿರಿಗೆ ನಾವು ಪ್ರಪತ್ತಿ ಮಾಡಿದರೆ ಬಹಳ ಸಂತೋಷ ಪಡ್ತಾನೆ ಅವನ ಕೈಂಕರ್ಯಪರರನ್ನು ತಾನೇ ನಾವು ಮೊದಲು ಭಗವಂತನ ಆರಾಧನೆಯನ್ನು ಆರಂಭಿಸೋದು ಕೂರ್ಮಾದೀನ್ ದಿವ್ಯಲೋಕಂ ತದನು ಮಣಿಮಯಂ ಮಂಟಪಂ ತತ್ರಶೇಷ ತಸ್ಮಿನ್ ಧರ್ಮಾಧಿಪೀಠಂ ತುಪರಿ ಕಮಲಂ ಚಾಮರಗ್ರಾಹಿಣೀಶ್ಚ ವಿಷ್ಣು ದೇವೇರ್ ವಿಭೂಷಾಯುಧಮುರುಗಾದುಕೇವೈನಕೇಯ ಸೇನೇಷಂ ದ್ವಾರಪಾಲನೆ ವಿಷ್ಣು ವಿಷ್ಣುಭಕ್ತಾನೆ ಪ್ರಪತ್ತೆ ಅವನ ಎಲ್ಲ ಭಗವಂತನ ಸೇವೆ ಮಾಡುವ ಎಲ್ಲರಿಗೂ ಪ್ರಪತಿ ಮಾಡ್ತೀವಿ ಆಮೇಲೆ ಆರಾಧನವನ್ನು ಆರಂಭಿಸೋದು ಹಾಗೆ ಭಗವಂತನನ್ನು ನಾವು ಹೋಗಿ ಸಮೀಪಿಸುವುದಕ್ಕೆ ಮೊದಲು ಅವನನ್ನು ಆಧಾರವನ್ನು ಅಥವಾ ಅವನಿಗೆ ಆಧಾರವಾಗಿ ಇಲ್ಲಿ ಅವತಾರ ಮಾಡಿ ನಿಂತಿರುವಂತಹ ಈ ದಯಾದೇವಿಯೇ ಪರ್ವತದ ರೂಪದಲ್ಲಿ ಇರೋದರಿಂದ ಆ ವೆಂಕಟಾದ್ರಿಗೆ ಪ್ರಪತ್ತಿ ಮಾಡಬೇಕು ಆ ಗಿರಿಯ ಸಂಬೋಧನೆಯನ್ನು ಕೂಡ ತಮ್ ಎನ್ ಮೂರ್ತಿಯ ಅಂತ ಹೇಳ್ತಾರೆ ತಮ್ ಎಂ ಎನ್ ಎತ್ತು ಅಂತ ಭಗವಂತನಿಗೆ ಶ್ರುತಿಯು ಹೇಳುವ ಪ್ರಸಿದ್ಧವಾದ ಸಂಬೋಧನೆಗಳು ಇದಲ್ಲ ಯಥೋವಾಯಿ ಮಾೂತಾನ್ ಗಾಯಂತೆ ಯಹ ಸರ್ವಜ್ಞ ಸಹ ಉತ್ತಮ ಪುರುಷ ಮೊದಲಾಗಿ ಯಹ ಸಹ ಆಳ್ವಾರರು ಯವನವನ್ ಯವನವನ್ ಅಂತಾನೆ ಸಂಬೋಧಿಸಿದರು ಹಾಗೆಯೇ ಈ ಗಿರಿಗೂ ಇಲ್ಲಿ ಸಂಬೋಧನೆ ಇದು ಅವನ ಅಪರಿಚ್ಛೇದ್ಯವಾದ ಮಹಿಮೆ ಪ್ರಸಿದ್ಧವಾದ್ದು ಅಂತ ಸೂಚ್ ಸೂಚನೆ ಮಾಡ್ತಾ ಇದೆ ಆ ಸಂಬೋಧನೆ ಅದು ಶ್ರೀನಿವಾಸ ಅನುಕಂಪೆಯ ದಿವ್ಯ ದಂಪತಿಗಳ ದಯೆ ಅಂತಾನು ಹೇಳ್ತಾರೆ ಶ್ರೀನಿವಾಸನೇ ವೇದಾಂತಗಳಲ್ಲಿ ಪ್ರತಿಪಾದಿತಹ ಪರಬ್ರಹ್ಮ ಶ್ರೀ ಶ್ರೀಭಾಷಿಕಾರರು ಸ್ಪಷ್ಟವಾಗಿ ಹೇಳ್ತಾರೆ ಬ್ರಹ್ಮಣಿ ಶ್ರೀನಿವಾಸೆ ಅಂತ ಹೇಳಿಬಿಟ್ಟು ಹೀಗೆ ಈ ಪರಬ್ರಹ್ಮನ ಸಾರಭೂತವಾದ ದಯೆಯನ್ನೇ ದಯಾದೇವಿ ಎಂದು ಆ ದಯಾದೇವಿಯೇ ವೆಂಕಟಾದ್ರಿಯ ರೂಪದಲ್ಲಿ ಮೂರ್ತಿವೆತ್ತು ನಿಂತಿದ್ದಾಳೋ ಅಂತಾನು ಭಾವಿಸಿ ವೆಂಕಟಾದ್ರಿಗೆ ಪ್ರಪತ್ತಿಯನ್ನು ಮಾಡ್ತಾ ಇದ್ದಾರೆ ಅದರ ಮೂಲಕ ಈ ಸ್ತೋತ್ರದ ವಿಷಯವನ್ನು ಸೂಚನೆ ಮಾಡಿದ ಮಾಡ್ತಾ ಇದ್ದಾರೆ ಸ್ವಾಮಿ ಈ ಮೊದಲ ಶ್ಲೋಕದಲ್ಲಿ ಮುಂದಿನದು ತೀರ್ಥ ಬಹುಲಾಂ ಶೀತಲಾಂ ಗುರುಸಂತತಿಂ ಶ್ರೀನಿವಾಸ ದಯಾಂ ಭೋಧಿ ಪರಿವಾಹ ಪರಂಪರಾಂ ವಿಗಾಹೇ ತೀರ್ಥಬಹುಲಾಂ ಶೀತಲಾಂ ಗುರುಸಂತತಿ ಶ್ರೀನಿವಾಸ ದಯಾಂಬೋಧಿ ಪರಿವಾಹ ಪರಂಪರಾ ಬಹುಲಾಂ ಅಂದರೆ ನಾಥ ಯಾಮುನಾತೀಶ್ವರರೇ ಮೊದಲಾದ ದರ್ಶನ ಸ್ಥಾಪಕರಿಂದ ಸಮೃದ್ಧವಾದದ್ದು ಅತ್ಯಂತ ತೀರ್ಥವನ್ನು ಹೆಚ್ಚಾದ ತೀರ್ಥವನ್ನು ಉಳ್ಳದ್ದು ಅಂತ ಶೀತಲಾಂ ಬಹಳ ತಂಪಾದದ್ದು ಅಂದರೆ ಶಮದ ಮಾದಿ ಗುಣಗಳಿಂದ ಸೇವಿಸಲು ಅನುಕೂಲವಾದದ್ದು ಅವತಾರಗಳಿಂದ ನಿಬಿಡವಾದದ್ದು ಶ್ರೀನಿವಾಸ ದಯಾಂಬೋಧಿ ಶ್ರೀನಿವಾಸನ ದಯೆ ಎನ್ನುವ ಸಾಗರ ಅದರ ಪರಿವಾಹ ಕಾಲುವೆ ಅದರ ಪರಂಪರೆ ಅಂತ ಹೇಳಿದರು ಪರಂಪರಾಂ ಪ್ರವಾಹದ ಪರಂಪರೆ ಅಂತ ಇದೆ ಹಾಗಿರುವಂತಹ ಗುರುಸಂತತಿಂ ನಮ್ಮ ಗುರು ಪರಂಪರೆಯಲ್ಲಿ ಬಿಗಾಹೆ ಅವಗಃ ಸ್ನಾನ ಮಾಡುತ್ತೇನೆ ಅಂತ ಹೇಳ್ತಾರೆ ಅಸೌ ಅಸೌ ಆ ಭಗವತ್ತ ಸಚ ಚ ಆಚಾರ್ಯ ಜ್ಞೇಯ ಧ್ಯೇಯಶ್ಚ ಅಂತ ಹೇಳೋ ಹಾಗೆ ನಮ್ಮ ಆಚಾರ್ಯರ ಪರಂಪರೆಯನ್ನು ನಾವು ದಿನವೂ ಅನುಸಂಧಾನ ಮಾಡಿ ಅವರಿಗೆ ನಮ್ಮ ಕೃತಜ್ಞತೆಯನ್ನು ನಾವು ತೋರಿಸಬೇಕು ಅವರು ಮಾಡಿರುವ ಉಪಕಾರ ಅತ್ಯಂತ ದೊಡ್ಡ ಉಪಕಾರ ಆಚಾರ್ಯ ಪರಂಪರೆಗೆ ಇಲ್ಲಿ ವಂದನೆ ಮಾಡ್ತಾ ಇದ್ದಾರೆ ಸ್ವಾಮಿ ತೀರ್ಥೀ ಕುಂತಿ ತೀರ್ಥಾನಿ ಅಂತ ಹೇಳೋ ಹಾಗೆ ಗುರು ಪರಂಪರೆ ಅನ್ನೋದು ಒಂದು ಪವಿತ್ರ ಗಂಗೆ ಅಂತ ಆ ಗುರು ಪರಂಪರೆ ಪವಿತ್ರ ತೀರ್ಥಗಳಿಗೂ ಪವಿತ್ರತೆ ಉಂಟು ಮಾಡುವಂಥದ್ದು ಆ ಗುರು ಸಂತತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಶ್ರೀನಿವಾಸನ ಕರುಣೆ ಎಂಬ ಸಮುದ್ರದ ಪ್ರವಾಹವೇ ಆಗಿದೆ ಅಂತ ಹೇಳ್ತಾರೆ ಈ ದಯೆಯ ಪ್ರವಾಹ ಬಹಳ ಶೀತಳವಾದದ್ದು ಅಂತ ಹೇಳಿದ್ರು ಶ್ರೀನಿವಾಸನ ಕರುಣೆ ಕರುಣಾಸಾಗರ ಅವನು ಅದು ಬಹಳ ಶೀತಳವಾದದ್ದು ಹೇಗೆ ಆಚಾರ್ಯರ ಸಂತತಿಗೆ ಹೇಗೆ ಶೀತಳ ಅಂತ ಹೇಳೋದು ತೀರ್ಥಕ್ಕಾದರೆ ಹೇಳ್ಬೋದು ಆದರೆ ಆಚಾರ್ಯರ ಸಂತತಿಗೆ ಶೀತಳವಾಗಿದೆ ಅಂತ ಹೇಳೋದು ಹೇಗೆ ಅಂದರೆ ಅದು ಶಮ ದಮ ಮೊದಲಾದ ಆತ್ಮಗಳ ಗುಣಗಳಿಂದ ನಮಗೆ ತಂಪನ್ನುಂಟು ಮಾಡೋದರಿಂದ ಅದು ಶೀತಳವಾಗಿದೆ ಈ ಪವಿತ್ರವಾದ ಆಚಾರ್ಯರ ಸಂತತಿ ಎಲ್ಲಿಂದ ಪ್ರವಹಿಸ್ತಾ ಇದೆ ಅಂದರೆ ವೆಂಕಟಾದ್ರಿಯಿಂದ ಪ್ರವಹಿಸ್ತಾ ಇದೆ ಹೃದಯಾಸಾಗರದ ಪ್ರವಾಹವೇ ಆದ್ದರಿಂದ ಅತ್ಯಂತ ಕರುಣಾಳುಗಳು ಅನುಗ್ರಹೈಕ ಪರರು ಆದ ನಮ್ಮ ಆಚಾರ್ಯರುಗಳ ಸಂತತಿಯ ಅನುಸಂಧಾನದಲ್ಲಿ ಪರಿಪೂರ್ಣವಾಗಿ ಗಾಢವಾಗಿ ಮಗ್ನನಾಗ್ತಾ ಇದ್ದೇನೆ ಅನ್ನುವಂತಹ ಭಾವ ಮಗ್ನನಾಗುತ್ತೇನೆ ಅಂತ ವಿಗಾಹೆ ಅನ್ನೋದು ಅವಗಾಹ ಸ್ನಾನ ಅನ್ನೋದನ್ನು ತಿಳಿಸುತ್ತೆ ಆಚಾರ್ಯರ ಪರಂಪರೆ ಎಂಬ ಪ್ರವಾಹದಲ್ಲಿ ಪರಿಪೂರ್ಣವಾಗಿ ಮುಳುಗಿ ಅವಗಾಹ ಸ್ನಾನ ಮಾಡ್ತೇನೆ ಅಂತ ಹೇಳಿದ್ರೆ ಅವರ ಪವಿತ್ರ ಗ್ರಂಥಗಳ ಅನುಸಂಧಾನವನ್ನು ಅರ್ಥಾನುಷ್ಠಾನ ಪರ್ಯಂತವಾಗಿ ಮಾಡ್ತೀನಿ ಅಂತ ಹೇಳಿದಾಗ ಈ ದಯಾಸಾಗರದ ತೀರ್ಥವೇ ಆಚಾರ್ಯರುಗಳು ಅದು ಬಹುಳವಾಗಿದೆ ಅಂದರು ಅನೇಕ ಆಚಾರ್ಯರುಗಳು ಅವತರಿಸಿ ಚೇತರನ್ನು ಉದ್ಧರಿಸ್ತಾ ಇದ್ದಾರೆ ಭಗವಂತನೇ ಅವರ ರೂಪದಲ್ಲಿ ಬರ್ತಾನೆ ಮಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯ ಅಥವಾ ಶಾಸ್ತ್ರಪಾಣಿನ ಅಂತ ಹೇಳಿದಾಗ ಅಥವಾ ಈ ಆಚಾರ್ಯರು ಈ ಪ್ರವಾಹದಲ್ಲಿ ಘಟ್ಟಗಳಂತೆ ಅಂತ ಹೇಳಬಹುದು ತೀರ್ಥಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಎಲ್ಲೋ ಅಲ್ಲಿ ಹೋಗಿ ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಘಟ್ಟಗಳಿರುತ್ತೆ ಆ ಘಟ್ಟಗಳಲ್ಲಿಯೇ ಇಳಿದು ಸ್ನಾನ ಮಾಡಬೇಕು ಮತ್ತು ವಿಧಿವತ್ತಾಗಿ ಪೂರ್ವಾಭಿಮುಖವಾಗಿ ಸಂಕಲ್ಪದೊಡನೆ ಮಾಡಬೇಕು ಇದನ್ನು ದೇಶಿಕನ್ ಶ್ರೀ ಗೋದಾಸ್ತುತಿಯಲ್ಲೂ ತಿಳಿಸ್ತಾರೆ ಕೃಷ್ಣಾನ್ವಯೇನ ರಥತೀನ್ ಯಮುನಾನುಭಾವಂ ತೀರ್ಥೈಥಾವತ್ ಅವಗಾಹ್ಯ ಸರಸ್ವತೀಂತೆ ತೀರ್ಥೈ ಯಥಾವತ್ ಅವಗಾಹ್ಯಾನ್ ಗೋದಾದೇವಿಯ ದಿವ್ಯ ಪ್ರಬಂಧಗಳ ವಿಷಯದಲ್ಲಿ ಹೇಳುವಾಗ ಹಾಗೆ ಇವರೆಲ್ಲ ಒಂದೊಂದು ಘಟ್ಟಗಳಿದ್ದ ಹಾಗೆ ಅವರಲ್ಲಿ ನಾವು ಅಲ್ಲಿ ಹೋಗಿ ಅವಘಾಹ ಸ್ನಾನ ಮಾಡುವುದಕ್ಕೆ ಅಂದರೆ ಅವರನ್ನು ಆಶ್ರಯಿಸಿ ಅವರಿಂದ ತತ್ವಜ್ಞಾನವನ್ನು ಉಪಾಯ ಅನುಷ್ಠಾನವನ್ನು ಎಲ್ಲವನ್ನು ನಾವು ಮಾಡಬಹುದು ವಿಧಿವತ್ತಾಗಿ ಆಶ್ರಯಿಸಬೇಕು ಅಂತ ಹೇಳಿದೆ ಹಾಗೆ ಅಥವಾ ಆಚಾರ್ಯರ ಗ್ರಂಥಗಳೇ ಘಟ್ಟಗಳು ಅಂತ ಹೇಳಬಹುದು ಅವರು ನಮಗೆ ಕೊಟ್ಟಿರುವ ಉಪದೇಶಗಳು ಗ್ರಂಥಗಳ ರೂಪದಲ್ಲಿ ಅವುಗಳ ವಿಧಿವತ್ತಾದ ಅನು ಅರ್ಥಾನುಷ್ಠಾನ ಪರ್ಯಂತವಾದ ಅನುಸಂಧಾನ ಅದುವೇ ಈ ಪವಿತ್ರ ತೀರ್ಥದಲ್ಲಿ ನಾವು ಮಾಡುವ ಅವಗಾಹ ಸ್ನಾನ ಅದು ಪವಿತ್ರವೂ ಹೌದು ಶೀತಳವೂ ಹೌದು ಅದರ ಅನುಸಂಧಾನದಿಂದ ನಮಗೆ ಶಮದಮಾದಿ ಆತ್ಮಗುಣಗಳು ಜ್ಞಾನ ಭಕ್ತಿ ಎಲ್ಲ ಅಭಿವೃದ್ಧವಾಗತ್ತೆ ಆಚಾರ್ಯರ ಉಪದೇಶವೇ ಅತ್ಯಂತ ಪವಿತ್ರವಾದ ಸ್ನಾನ ಅಂತ ಹೇಳಿಬಿಟ್ಟು ಬಾಣಭಟ್ಟ ತನ್ನ ಕಾದಂಬರಿ ಅನ್ನೋ ಗದ್ಯ ಕಾವ್ಯದಲ್ಲಿ ಹೇಳ್ತಾನೆ ಗುರುಪದೇಶೋ ಉಪದೇಶೋ ನಾಮ ಅಖಿಲ ಮಲ ಪ್ರಕ್ಷಾಳನ ಕ್ಷಮಂ ಅಜಲಂ ಸ್ನಾನಂ ಅದು ಅಜಲಂ ಸ್ನಾನಂ ಅಂತ ಹೇಳ್ತಾನೆ ಜಲವಿಲ್ಲದೆ ಮಾಡುವ ಸ್ನಾನವಂತೆ ಯಾವುದು ಅಂದರೆ ಗುರುಪದೇಶ ಆಚಾರ್ಯ ಆಚಾರ್ಯರು ಉಪದೇಶ ಯಾಕೆ ಅದಕ್ಕೇನು ವಿಶೇಷ ಸಾಮಾನ್ಯವಾದ ಬಾಹ್ಯ ಸ್ನಾನ ದೇಹದ ಕಲ್ಮಶಗಳನ್ನು ನಾಶಪಡಿಸುತ್ತೆ ಆದರೆ ಈ ಆಚಾರ್ಯರ ಉಪದೇಶವು ಅಖಿಲ ಮಲ ಪ್ರಕ್ಷಾಳನಕ್ಷಮ ಸಕಲ ಬಾಹ್ಯ ಅಂತರ ಸಕಲ ದೋಷಗಳನ್ನು ಪರಿಪೂರ್ಣವಾಗಿ ನಾಶ ಮಾಡುವಂತಹ ಜಲವಿಲ್ಲದೆಯೇ ಮಾಡುವ ಸ್ನಾನ ಅಂತಹ ಗುರು ಆಚಾರ್ಯ ಪರಂಪರೆಯ ಅವರ ಉಪದೇಶಗಳಲ್ಲಿ ನಾವು ಅದನ್ನು ಅನುಸಂಧಾನ ಮಾಡಿ ಅರ್ಥ ಅನುಷ್ಠಾನ ಪರ್ಯಂತವಾಗಿ ತೆಗೆದುಕೊಂಡ್ರೆ ಅದುವೇ ನಮಗೆ ಎಲ್ಲ ನಮಗೆ ಉದ್ಧರಿಸುತ್ತೆ ನಮ್ಮನ್ನು ಆಚಾರ್ಯರುಗಳ ಸ್ಮರಣೆ ಅವರ ತನಿಯನ್ನ ಅನುಸಂಧಾನ ಇವುಗಳೇ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುತ್ತೆ ಇದನ್ನು ಪತಂಜಲಿ ಯೋಗ ಸೂತ್ರದಲ್ಲೂ ಹೇಳ್ತಾರೆ ವೀತರಾಗ ವಿಷಯಂ ವಾ ಚಿತ್ತಂ ಅಂತ ಹೇಳಿ ವೀತರಾಗರನ್ನು ಸ್ಮರಿಸಿಕೊಂಡ್ರೆ ಸಾಕು ನಮ್ಮ ಚಿತ್ತ ಚಿತ್ತಶುದ್ಧಿ ಉಂಟಾಗುತ್ತೆ ಅಂತ ಹೇಳಿಬಿಟ್ರು ಇಂತಹ ವೈಭವವುಳ್ಳಂತಹ ಶ್ರೀನಿವಾಸನ ದಯಾಸಾಗರದ ಪ್ರವಾಹವೇ ಆದ ನಮ್ಮ ಆಚಾರ್ಯರುಗಳ ಪರಂಪರೆಯನ್ನು ಸ್ಮರಿಸಿ ವಂದಿಸುತ್ತಾರೆ